ಇನ್ನು ಎರಡು ಹೆಸರು ಉಳಿದಿ, ಸವ್ಯಸಾಚಿ ಧನಂಜಯ. ಅವನು ಸವ್ಯಸಾಚಿ, ಲೆಫ್ಟ್ ಸವ್ಯ ಅಂದ್ರೆ ಎಡ, ಸವ್ಯಸಾಚಿ ಅಂದ್ರೆ ಎಡಗೈಯಿಂದ ಬಾಣ ಬಿಡುವ. ಅದೇನಪ್ಪ ಎಡಗೈಯಿಂದ ಪ್ರಯೋಗ ಮಾಡು, ಧನುಸ್ಸಿಗೆ ಬಿಲ್ಲಿಗೆ ಬಾಣವನ್ನು ಎಡಗೈಯಿಂದ ಹೂಡುವವನು ಅಂತ. ಅದೇ ನೋಡಿ ಎಡಗೈಯಿಂದ, ಅದು ಬಲಗೈ ಬಿಡ್ಲಿಕ್ಕೆ ಬರ್ತಿರ್ಲಿಲ್ಲ ಏನೋ ಅವನಿಗೆ, ಬಲಗೈಯಿಂದ ಬಿಡ್ತಿದ್ದ ಅದೆಲ್ಲರೂ ಬಿಡ್ತಾರಲ್ಲ, ಇವನು ಎಡಗೈಯಿಂದೂ ಬಿಡ್ತಿದ್ದ ಅಂತ ಸವ್ಯ ಸಾಚಿ ಅಂತ. ಅಂದ್ರೆ ಅದೇನಪ್ಪ ಹಾಗಾದ್ರೆ ಸವ್ಯಾಪಸವ್ಯ ಸಾಚಿ, ಎಡಗೈಯಲ್ಲೂ ಬಲಗೈಯಲ್ಲಿ ಬಿಡ್ತಾರೆ ಸವ್ಯಾಪಸವ್ಯ ಸಾಚಿ ಅಂತ ಹೇಳ್ಬೇಕಪ್ಪ. ಬರೇ ಸವ್ಯ ಸಾಚಿ ಅಂತ ಏನಂದ್ರೆ ಒಂದು ವಿಶೇಷ ಹೇಳ್ತಾರೆ, ಅರ್ಜುನ ಲೆಫ್ಟಿಸ್ಟ್ ಇದ್ದ ಅಂತ. ಎಡಗೈ ಮುಂದು ಬಾಳೆಯಲ್ಲಿರ್ತಾರೆ, ಬಲಗೈಯಲ್ಲಿ ಬಿಡ್ಲಿಕ್ಕೆ ಬರ್ತಿತ್ತು ಆದ್ರೆ ಮೊದಲು ಕೈ ಹೋಗಿ ಎಡಗೈ. ಈ ಎಷ್ಟೋ ಮಂದಿ ಬರೆಯುವುದಕ್ಕೆ ಎಡಗೈ, ಕೆಲಸ ಮಾಡೋದಕ್ಕೆ ಎಡಗೈ ಮುಂದು, ಒಂದು ಕತ್ತಿ ಹಿಡ್ಕೊಂಡು ಕಡಿಬೇಕು ಅಂದ್ರೆ ಬಲಗೈ ಕಡಿದ್ರೆ ಬಲಗೈ ಬರೋಲ್ಲ, ಎಡಗೈಲ್ಲ ಥರ ಅಂತ ಕಡಿದ್ರು. ಅಂದ್ರೆ ಎಡಗೈಯಲ್ಲಿ ಪ್ರಾಕ್ಟೀಸ್ ಜಾಸ್ತಿ, ಅದರಿಂದ ವಿಶೇಷವಾಗಿ ಬಲಗೈಯಲ್ಲಿ ಬಿಡ್ತಿದ್ದ. ಆದರೆ ಅವನ ಸಹಜವಾದ ಪ್ರವೃತ್ತಿ ಎಡಗೈ, ಎಡಗೈಯಿಂದ ಬಾಣ ಪ್ರಯೋಗ ಮಾಡ್ತಾ ಇದ್ದದ್ದು. ನಮ್ಮಲ್ಲಿ ಈ ಬ್ಯಾಟ್ಸ್ಮನ್ಗಳೆಲ್ಲ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಚೆಂಡು ಬೌಲಿಂಗ್ನಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳೆಲ್ಲ ಸಮಸ್ಯೆ ಆಗತ್ತೆ. ಅವನು ಈ ಎದುರಾಳಿಗಳಿಗೆ ಯಾವ ಕಡೆ ಬಿಡ್ಲು ಬರುತ್ತೆ ಬಾಣ ಬರುತ್ತೆ ಗೊತ್ತಾಗಲ್ಲ, ಯಾಕೆಂದ್ರೆ ಎಡಗೈಯಲ್ಲಿ ಬಿಡ್ತಾನೋ ಬಲಗೈಯಲ್ಲಿ ಬಿಡ್ತಾನೋ, ಅವನು ಎಡಗೈಯಲ್ಲಿ ಬಿಡ್ತಿದ್ದ ಬಲಗೈಯಲ್ಲೂ ಬಿಡ್ತಿದ್ದ. ಹಾಗಾಗಿ ದೊಡ್ಡ ಸಮಸ್ಯೆ, ಆದರೆ ಅವನು ಎಡಗೈಯಲ್ಲಿ ಪ್ರಾಕ್ಟೀಸ್ ಜಾಸ್ತಿ, ಬಹಳ ಸರಳವಾಗಿ ಬಹಳ ಸಹಜವಾಗಿ ಎಡಗೈಯಲ್ಲಿ ಎಡಗೈ ಒಂದು. ಆದ್ರಿಂದ ಅವನಿಗೆ ಸವ್ಯಸಾಚಿ ಅಂತ ಹೆಸರು. ಅಂದ್ರೆ ಆಧ್ಯಾತ್ಮಿಕ ಅರ್ಥ ಏನು ಅಂತ ನೀವು ಕೆಲವರಿಗೆ ಮರೆತು ಹೋಗಿರ್ಬೋದು, ಕೆಲವರು ಇದೊಂದಕ್ಕೆ ಆಧ್ಯಾತ್ಮಿಕ ಅರ್ಥ ಹೇಳಲಿಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಕೂತಿರ್ಬೋದು. ಅದೇನು ವಾಮಾಚಾರ ಅಧ್ಯಾತ್ಮದ ಸಾಧನೆಯಲ್ಲಿ, ಅಲ್ಲಿಯೂ ಲೆಫ್ಟಿಸ್ಟು ರೈಟಿಸ್ಟು ಅಂತ ಎರಡು ವಿಭಾಗ ಇದೆ, ವಾಮಾಚಾರ ದಕ್ಷಿಣಾಚಾರ ಅಂತ. ಈ ವಾಮಾಚಾರ ಅಂತಂದ್ರೆ ಕೆಟ್ಟ ವಿಧಾನಗಳಿಂದ ಭಗವಂತನನ್ನ ಉಪಾಸನೆ ಮಾಡುವುದು, ಕಾಡಿನಲ್ಲಿ ಎಲ್ಲೋ ಶ್ಮಶಾನದಲ್ಲಿ ಕೂತ್ಕೊಂಡು ಭಗವಂತನ ಉಪಾಸನೆ ಮಾಡುವುದು, ಅಮಾವಾಸ್ಯೆ ರಾತ್ರಿ ಆಮೇಲೆ ಮದ್ಯ ಮಾಂಸ ಸೇವನೆ ಮಾಡಿಕೊಂಡು ಭಗವಂತನ ಉಪಾಸನೆ ಮಾಡುದು, ಈ ವಾಮಾಚಾರಗಳು ಅಂತ ಇದೆ ಶಾಕ್ತ ತಂತ್ರದಲ್ಲಿ. ಈ ವಾಮಾಚಾರಗಳಿವೆ, ಆದರೆ ಈ ವಾಮಾಚಾರವನ್ನು ಕೂಡ ಸಾತ್ವಿಕಕ್ಕೆ ಬಳಸುವವನು ಸವ್ಯಸಾಚಿ. ಹೇಗೆ ಅಂದ್ರೆ ಸುರಾಪಾನ ಮಾಡಬೇಕು ಅಂತ, ಸುರಾಪಾನ ಮಾಡುವುದು ಅಂದ್ರೆ ಅವನಿಗೆ ಸುರಾಪಾನ ಅಂದ್ರೆ ಬೇರೆ ಅರ್ಥ ಆಗ್ಬಿಡುತ್ತೆ. ವೇದದಲ್ಲಿ ನಸುರಾಂಪಿ ಬೇತ್ ಅಂತ ಬರುತ್ತೆ. ಸುರಾಪಾನ ಅಂದ್ರೆ ಏನು, ಕಳ್ಳು ಕುಡಿಯೋದಲ್ಲ. ಅವರಿಗೆ ಸುರಾಹ ಹರೇಹೇ ಗುಣಾಪ್ರೋಕ್ತಾಹ ತೇ ಮೇ ಸುರಿತಿ ಚಿಂತನಂ ಸುರಾಪಾನಂ ಇತಿ ಪ್ರೋಕ್ತ. ಸುರಾಪಾನ ಅಂತಂದ್ರೆ ಭಗವಂತನ ಗುಣಗಳನ್ನ ತನ್ನಲ್ಲಿದೆ ಅಂತ ಭ್ರಮಿಸಿಕೊಳ್ಳುವುದು. ಹೀಗೆ ಅಲ್ಲಿ ಏನು ವಾಮಾಚಾರದಲ್ಲಿ ಕೆಲವು ಶಬ್ದಗಳು ಬರ್ತಾವೆ, ಸುರಾಪಾನ ಮಾಂಸ ಭಕ್ಷಣ ಇತ್ಯಾದಿ, ಅದು ಎಲ್ಲಕ್ಕೂ ಅಧ್ಯಾತ್ಮದ ಅರ್ಥ. ಸುರಾಪಾನ ಇಮೇ ಸೋಮಾಲಂಕೃತಾಹ, ಯಜ್ಞದಲ್ಲಿ ಸೋಮರಸ ಇಟ್ಟಿದ್ದೇವಪ್ಪ ಸ್ವೀಕಾರ ಮಾಡುವಂತ ದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥ ಮಂತ್ರ ಇದೆ. ಅದನ್ನ ವಾಯ ವಾಯಾಹಿ ದರ್ಶ ದೇ ಮೇ ಸೋಮ ಅಲಂಕೃತಾಹ ತೇಷಾಂ ಪಾಹಿ ಶುಧಿ ಹವಂತ ಪೂಜೆ ಮಾಡುವಾಗ ಮೊದಲು ಪೂಜೆಯವರು ಹೇಳ್ತಾರೆ, ಈ ಮಂತ್ರ ಹೇಳ್ತಾರೆ ಪೂಜೆ ಮಾಡುವಾಗ. ಅಲ್ರಿ ಸೋಮರಸ ಎಲ್ಲಿ ಇಟ್ಟಿದ್ದೀರಿ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಹೇ ಸೋಮರಸ ಇಲ್ಲಿ ತರೋದಿಲ್ರಿ ನಾವು, ಮತ್ತೆ ಮಂತ್ರ ಯಾಕೆ ಹೇಳ್ತೀವಿ, ಯಾರು ಪೂಜೆ ಪುಸ್ತಕದಲ್ಲಿ ಉಂಟು ಹೇಳ್ತೀವಿ, ಪೂಜೆ ಪುಸ್ತಕದಲ್ಲಿ ಈ ಮಂತ್ರ ಹೇಳಬೇಕು ಅಂತ ಹೇಳಿದ್ದಾರೆ ನಾವು ಹೇಳ್ತೀವಿ. ಹಂಗಲ್ಲ, ಅದು ಅಲ್ಲಿ ಸೋಮರಸ ಅಂತಂದ್ರೆ ಭಕ್ತ್ಯಾದ್ಯಲಂಕೃತಾಹ ಸೋಮಾಹ ಮನಾಂಸಿ. ಸೋಮ ಅಂತಂದ್ರೆ ಉತ್ಕೃಷ್ಟವಾದ ಜ್ಞಾನದಿಂದ ಕೂಡಿರುವಂಥದ್ದು, ಊಮಾ ಕೂಡಿರುವಂತಹ ಭಗವಂತನ ಅರಿವಿನಿಂದ ಭಕ್ತಿಯಿಂದ ಕರಗಿ ಭಗವಂತನ ಎಡೆಗೆ ಹರಿಯುವ ಮನಸ್ಸೇ ಸೋಮರಸ. ಅದು ಪೂಜೆ ಕಾಲದಲ್ಲಿ ಇರಬೇಕು, ಅದು ಇರದೇ ಪೂಜೆ ಮಾಡಿ ಏನು ಉಪಯೋಗ. ಹೀಗೆ ಪ್ರತಿಯೊಂದು ಈ ಸೋಮರಸವೋ ಅಥವಾ ಸುರಾ ಅನೋ ಮಾಂಸವೋ ಮದ್ಯವೋ ಇದೆಲ್ಲಕ್ಕೂ ಒಂದು ಸ್ಪಿರಿಚುವಲ್ ಆದ ಅರ್ಥ ಇಟ್ಟುಕೊಂಡು ಉಪಾಸನೆ ಮಾಡತಕ್ಕವರು ಅವರು ಸವ್ಯಸಾಚಿ. ಎಡವನ್ನು ಕೂಡ ಬಲವಾಗಿ ಅದನ್ನು ಪರಿವರ್ತಿಸಿ ಅದನ್ನು ಸಾತ್ವಿಕ ಉಪಾಸನೆಯಾಗಿ ರೂಪಿಸಿಕೊಂಡವನು ಸವ್ಯಸಾಚಿ. ಹೀಗೆ